ಆಕಾಶವಾಣಿ ನುಡಿ ತೇರ ನೆಳೆದವರು ಬಾನುಲಿ ಕಲಿಗಳು ಕನ್ನಡ ಕಾಯಕ ವರ್ಷಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕೊಡುಗೆ ಬಾನುಲಿ ಕಲಿಗಳು ಕನ್ನಡದ ಹಿತಕ್ಕಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡದ ಮೇರು ಕೃತಿಗಳ ಅನುವಾದಕ್ಕಾಗಿ ಕುವೆಂಪು ಭಾಷಾ ಭಾರತಿ ಕರ್ನಾಟಕ ನಮ್ಮ ಹೆಮ್ಮೆ ಕನ್ನಡ ಕನಸಿಗರು ಮರೆತ ಪುಟಗಳು ಮಾಲಿಕೆಯಲ್ಲಿ ನಾಟಕ ದೇವಿ ರಚನೆ ಎಸ್ ಪಾರ್ವತಿ ಎಸ್ ಪಾರ್ವತಿ

ಜೀವನ ಜಾಲ ಹಾವು ಆಟ ಒಂದು ಸಂವತ್ಸರ ಚಕ್ರ ಮುಂತಾದ ಕಾದಂಬರಿಗಳು ಹಲವಾರು ಕಥಾ ಸಂಕಲನಗಳು ಪ್ರಬಂಧಗಳು ಭಾಷಾಂತರ ಜೀವನ ಚರಿತ್ರೆ ಸಂಪಾದನೆ ರೇಡಿಯೋ ನಾಟಕಗಳನ್ನು ಕನ್ನಡ ಸಾಹಿತ್ಯ ಜಗತ್ತಿಗೆ ನೀಡಿದವರು ಮಹಿಳಾ ದನಿ ಸ್ತ್ರೀಪರ ಪರ ಕಾಳಜಿ ಎಚ್ ಎಸ್ ಪಾರ್ವತಿ ಬೌದ್ಧಿಕ ಮಟ್ಟದಲ್ಲಾಗ್ಲಿ ಅಥವಾ ಭಾವಕ ಮಟ್ಟದಲ್ಲಾಗಲಿ ಅವಳಿಗೊಂದು ಅಸ್ತಿತ್ವ ಇದೆ ಅನ್ನೋದನ್ನ ಗಂಡಸು ಮತ್ತು ಸ್ವತಃ ಹೆಂಗಸು ಯಾಕಂದ್ರೆ ಸ್ವತಃ ನಾನು ಇದನ್ನು ಬರೀ ಗಂಡಸಗೂ ಹೇಳಲ್ಲ ಹೆಂಗಸ್ರಿಗೂ ಈಗಲೂ ಕೂಡ ನಾನೇನೋ ಕಡಿಮೆ ನಾನೇನೋ ಕಡಿಮೆ ನನಗೆ ನನಗೆ ಯಾರೋ ಸಹಾಯ ಮಾಡಲೇಬೇಕು ಅನ್ನೋ ತರ ಭಾವನೆ ಇರೋ ತನಕ ಈ ಭೇದ ಹೋಗೋದೇ ಇಲ್ಲ ಎಚ್ ಎಸ್ ಪಾರ್ವತಿಯವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಫೆಬ್ರವರಿ ಮೂರನೇ ತಾರೀಕು ತಂದೆ ಎಚ್ ಶ್ರೀನಿವಾಸರಾವ್ ತಾಯಿ ಮಹಾಲಕ್ಷ್ಮಮ್ಮ ಓದಿದ್ದು ಬೆಂಗಳೂರಿನ ಎಪಿಎಸ್ ಕಾಲೇಜಿನಲ್ಲಿ ಹಿಂದಿ ಎಂ ಮಾಡಿದರು ಹಿಂದಿ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ನ ಪರೀಕ್ಷೆಗಳಲ್ಲಿ ತೇರ್ಗಡೆಯಾದರು ಲೇಖಕಿಯರ ಸಂಘದ ಸ್ಥಾಪಕ ಅಧ್ಯಕ್ಷರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಆಕಾಶವಾಣಿ ಸೇರಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸ್ವಯಂ ನಿವೃತ್ತಿ ತಾಪತ್ರಯ ಅಂಡ್ ಕಂಪನಿ ಕಥಾತರಂಗ ಕೇಳಿಗಿಳಿಗಳೇ ರಾಷ್ಟ್ರೀಯ ನಾಟಕಗಳು ಪಾರ್ವತಿಯವರನ್ನು ಮನೆ ಮನೆ ಮಾತಾಗಿಸಿದ ಕಾರ್ಯಕ್ರಮಗಳು ಒಂಥರ ಲೇಖಕಿನಿಕ್ಕಿಂತ ಆಕಾಶವಾಣಿ ಪಾರ್ವತಿ ಗುರುತಿಸ್ತಾ ಇದ್ರು ವನಿತಾ ವಿಹಾರ ಕೃಷಿ ರಂಗ ನಾಟಕ ಮನೆಯ ಮಾತು ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರದೇ ದನಿ ಚಳಕ ಆಕಾಶವಾಣಿಯೇ ಅವರ ಕೈಲಾಸ ಆದರೆ ಸಿಕ್ಕಿದ್ದು ಶ್ರೀಹರಿ ಸಹೋದ್ಯೋಗಿ ಎಂಎಸ್ ಶ್ರೀಹರಿ ಅವರನ್ನು ವಿವಾಹವಾದರು ಎಚ್ ಎಸ್ ಪಾರ್ವತಿ ಅವರ ಜೊತೆ ಕೆಲಸ ಮಾಡಿದ ಹಿರಿಯ ಪ್ರಸಾರಕ ಬಿಎನ್ ಸತ್ಯನಾರಾಯಣ ಎಚ್ಎಸ್ ಪಾರ್ವತಿ ಅವರೊಂದಿಗೆ ಸರಿಸುಮಾರು ಹದಿನೈದು ವರ್ಷಗಳ ಕಾಲ ಕೆಲಸ ಮಾಡಿದ ಅನುಭವ ನನಗೆ ಇದೆ ಧೈರ್ಯವಾಗಿ ಹೇಳಬಲ್ಲೆ ಆಕೆ ಓರ್ವ ಮಾನವತಾವಾದಿ ಎಲ್ಲರ ಒಳಿತನ್ನೇ ಬಯಸುವ ಮಹಿಳೆಯಾಗಿದ್ದರು ಅಂತ ಅವರು ಬೆಂಗಳೂರು ಆಕಾಶವಾಣಿಯ ನಾಟಕ ವಿಭಾಗದಲ್ಲಿ ಭಾಷಾಂತರಕಾರರಾಗಿದ್ರೆ ನಾನು ನಿರ್ಮಾಣ ಸಹಾಯಕನಾಗಿದ್ದೆ ನಾಟಕ ರೂಪಕ ಶಬ್ದ ಚಿತ್ರ ಮತ್ತಿತರ ಕಾರ್ಯಕ್ರಮಗಳ ಪೈಕಿ ಶೇಕಡಾ ತೊಂಬತ್ತರಷ್ಟನ್ನು ನಿರ್ಮಿಸಿದ ಸೌಭಾಗ್ಯ ನಂದಾಗಿತ್ತು ನಾನು ಆಕಾಶವಾಣಿಗೆ ಸೇರಿದ ಮೊದಲನೇ ದಿನ ಅವರು ಓರ್ವ ಕಿರಿಯ ಸಹೋದ್ಯೋಗಿಯ ಮೇಲೆ ತೋರಿಸಿದ ಅಭಿಮಾನ ನೀಡಿದ ಉತ್ತೇಜನ ಯಾವತ್ತೂ ಮರೆಯೋಕೆ ಆಗಲಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರ ಆಕಾಶವಾಣಿ ನಾಟಕೋತ್ಸವದ ಮೊದಲ ನಾಟಕ ದೇವಡು ನರಸಿಂಹಶಾಸ್ತ್ರಿಗಳ ಮಹಾಕ್ಷತ್ರಿಯ ಸುಪ್ರಸಿದ್ಧ ಕಾದಂಬರಿ ಆಧರಿಸಿ ಪ್ರೊಫೆಸರ್ ಎಂ ಎಸ್ ನಾಗರಾಜ್ ಅವರು ಬರೆದ ನಾಟಕ ನಾಟಕದ ಅವಧಿ ನಿರ್ಮಾಣ ಮುಗಿಸಿದಾಗ ತೊಂಬತ್ ನಿಮಿಷ ಆಗಿತ್ತು ನಾಟಕ ಪ್ರಸಾರಕ್ಕೆ ನೀಡಿದ್ದ ಅವಧಿ ಅರವತ್ತು ನಿಮಿಷ ಅಂದ್ರೆ ಮೂವತ್ತು ನಿಮಿಷ ಎಡಿಟ್ ಮಾಡಬೇಕಾಗಿತ್ತು ಅಂದು ಸರ್ಕಾರಿ ರಜಾ ದಿನ ಬೇರ್ಯಾವುದೋ ಕಾರ್ಯಕ್ರಮಕ್ಕಾಗಿ ಆಕಾಶವಾಣಿಗೆ ಬಂದಿದ್ದ ಎಚ್ ಎಸ್ ಪಾರ್ವತಿ ಅವರಲ್ಲಿ ನನ್ನ ಸಮಸ್ಯೆ ಹೇಳಿಕೊಂಡೆ ಸಿಜರ್ ಅಂಡ್ ಫೇಸ್ ಕೇರಿ ಮಾಡೋಣ ಎಂದು ನನ್ನ ಜೊತೆ ಕೈ ಜೋಡಿಸಿದ್ರು ಎಡಿಟೆಡ್ ವರ್ಷನ್ ರೆಡಿ ಮಾಡಿದಾಗ ರಾತ್ರಿ ಒಂಬತ್ತು ಹದಿನೈದಾಗಿ ತುಂಬಾ ಕ್ಲಿಷ್ಟಕರವಾದ ಸಮಯದಲ್ಲಿ ನನ್ನ ನೆರವಿಗೆ ಬಂದರು ಯಶಸ್ವಿ ಸಹೋದ್ಯೋಗಿ ಜಯಶ್ರೀ ಅವರನ್ನು ಬಾಳ ಸಂಗತಿಯಾಗಿ ಸ್ವೀಕರಿಸಲು ಮುಂದಾದಾಗ ಕೆಲವು ಸಹವರ್ತಿಗಳು ಅಪಸ್ವರ ನೋಡಿದಾಗ ಹರಿ ಪಾರ್ವತಿ ದಂಪತಿ ನನ್ನ ನೆರವಿಗೆ ನಿಂತು ಮಹಿಳಾ ಸಹೋದ್ಯೋಗಿಗಳಿಗೆ ಏನಾದರೂ ಕಷ್ಟ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ಅವರಿಗೆ ತಕ್ಷಣ ಸಹಾಯ ಸಹಾಯಿಸ್ತಾ ಇದ್ರು ಕನ್ನಡವೇ ತಮ್ಮ ಉಸಿರೆಂದು ಬಲವಾಗಿ ನಂಬಿದ್ದ ಅವರು ಕನ್ನಡ ಭಾಷೆಗೆ ಯಾವುದೇ ರೀತಿಯ ಅವಮಾನವಾದ ಸಹಿಸ್ತಾ ಇರಲಿಲ್ಲ ರಂಗಭೂಮಿ ಕಲಾವಿದೆ ಪಾರ್ವತಿಯವರ ಪುತ್ರಿ ಲೇಖಕಿ ಪ್ರಾಧ್ಯಾಪಕಿ ಡಾಕ್ಟರ್ ಎಂ ಎಸ್ ವಿದ್ಯಾ ಅವ್ರು ಹೇಳ್ತಾ ಇದ್ರು ಬಸ್ಸಲ್ಲಿ ಓಡಾಡ್ತಿರುವಾಗ ಟಿಕೆಟ್ ತೊಗೊಳೋಕ್ ಹೊರಟ್ರೆ ನಿಮ್ಗೆ ಆಕಾಶವಾಣಿ ಪಾರ್ವತಿ ಅಲ್ವಾ ಅಂತ ಜನ ಕೇಳ್ತಾ ಇದ್ರು ಅಷ್ಟು ಮಟ್ಟಿಗೆ ಅವರ ಧ್ವನಿ ಪರಿಚಿತವಾಗಿತ್ತು ಬಹಳ ಒಂದು ಚಟುವಟಿಕೆ ಉಳ್ಳ ವ್ಯಕ್ತಿ ಯಾಕೆ ಒಂದು ರೀತಿಯ ಒಂದು ರೂಪ ಕೊಟ್ಟವರು ಲೇಖಕಿಯರ ಸಂಘದ ಮೂಲಕ ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಕಾರ್ಯಕಾರಿ ಸಮಿತಿ ಸಮ ಆಗಿದ್ದರು ಹಲವಾರು ಪ್ರಶಸ್ತಿಗಳನ್ನ ಹುಡುಕೊಂಡು ಬಂದಿದೆ ಆಮೇಲೆ ಕೇಂದ್ರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯರೂ ಆಗಿದ್ದು ಜಿ ಎಸ್ ಎಸ್ ಅವರ ಕಾಲದಲ್ಲಿ ಆ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಅಗ್ರಹಾರ ಕೃಷ್ಣಮೂರ್ತಿ ಇದ್ದಾಗ ಅದಕ್ಕೆ ಮುಂಚೆಯೂ ಸಾಕಷ್ಟು ಪುಸ್ತಕಗಳ ಅನುವಾದ ಮಾಡಿಕೊಟ್ಟಿದ್ದಾರೆ ನ್ಯಾಷನಲ್ ಬುಕ್ ರಸ್ತೆ ಪುಸ್ತಕಗಳ ಅನುವಾದ ಮಾಡಿಕೊಟ್ಟಿದ್ದಾರೆ ಹಿಂದಿ ತರಗತಿಗಳನ್ನ ನಡೆಸ್ತಾ ಇದ್ದರು ಆವಾಗ ಸತತವಾಗಿ ಡಾಕ್ಟರ್ ಎಚ್ ನರಸಿಂಹಯ್ಯನವರು ನನಗೆ ಒಂದು ಸಲ ಹೇಳಿದರು ಏ ನಿಮ್ಮಮ್ಮ ತುಂಬ ಪ್ರಗತಿಶೀಲ ಕಳಮ್ಮ ನಾನೊಂದು ಟಾಕ್ ಕೊಡೋಕ್ಕೆ ಹೋಗಿದ್ದೆ ಅದರಲ್ಲಿ ನಾನು ಮಾಂಗಲ್ಯದ ಬಗ್ಗೆ ಏನೋ ಮಾತಾಡಬೇಕಾಗಿತ್ತು ಮಾಂಗಲ್ಗೆ ಯಾಕೆನೋ ವಿಚಾರದಲ್ಲಿ ಏನೋ ಚರ್ಚೆ ಮಾಡೋಕ್ಕೆ ಹೋದಾಗ ಅವ್ರು ಪ್ರಾಯಶಃ ಅದನ್ನು ಎಡಿಟ್ ಮಾಡ್ತಾರೆ ಅಂದ್ಕೊಂಡಿದ್ದೆ ಅಮ್ಮ ಅವ್ರು ಮಾಡಲಿಲ್ಲ ಅವರು ಭಾಳ ಪ್ರಗತಿಶೀಲ ಅಂತ ಹೇಳಿದ್ದು ನನಗೆ ಇನ್ನೂ ನೆನಪಿದೆ ನನ್ನೇ ನನಗೆ ವೈಯಕ್ತಿಕವಾಗಿ ಹೇಳಿದ್ದು ಹೀಗಾಗಿ ಅದನ್ನ ನಾನು ದಾಖಲಿಸ್ಬೋದು ಅನಿಸುತ್ತೆ ಕ್ರಿಯಾಶೀಲವಾಗಿ ಸೃಜನಶೀಲವಾಗಿ ಯೋಚನೆ ಮಾಡೋಕೆ ಸಹಾಯಕ ಆಗಿದ್ದು ಆಕಾಶವಾಣಿನೂ ಮುಖ್ಯ ಪ್ರೇರಣೆ ಆಯಿತು ನಮ್ಮ ತಂದೆಯವರು ಸಿಕ್ಕಿದ್ದು ಅವ್ರಿಗೆ ಆಕಾಶವಾಣಿಯಲ್ಲೇ ಈಗಲೂ ಜನ ನೆನಪಿಸ್ಕೊಳ್ತಾರೆ ಪಾರ್ವತಿ ಅಂದ್ರೆ ಈ ರೀತಿ ಆಕಾಶವಾಣಿ ಅಂದ್ರೆ ಪಾರ್ವತಿ ಅಂತ ಈಗಲೂ ನಾನು ಹೇಳ್ತಿದ್ದೆ ಎಚ್ ಎಸ್ ಪಾರ್ವತಿ ಮಗಳ ನೀವು ಆಕಾಶವಾಣಿ ಪಾರ್ವತಿ ಲೇಖಕಿ ಪಾರ್ವತಿ ಖುಷಿಯಾಗೈತೆ ಆವಾಗ ತಾವು ಭಾಷಾಂತರ ಮಾಡುತ್ತಿದ್ದ ನಾಟಕಗಳ ಪಾತ್ರಗಳು ಅವರನ್ನು ಕಾಡುತ್ತಿದ್ದವು ನ್ಯಾಯಾಧೀಶ ಅಂತ ಒಂದು ಮಾಡಿದ್ದೆ ಜಡ್ಜಿನ ಜೀವನದಲ್ಲಿ ಆಗೋ ಥರ ಘಟನೆ ಒಂದು ಹೊರಗಡೆ ಜೀವನದಲ್ಲಿ ಅವನು ನ್ಯಾಯ ತೀರ್ಮಾನ ಮಾಡಬೇಕಾಗತ್ತೆ ಆ ಆ ಸಂಘರ್ಷ ಅದೆಲ್ಲ ಹಿಂದಿಯಿಂದ ಬಂದಿದ್ದು ಅದು ಅದು ಬಹಳ ಚೆನ್ನಾಗಿತ್ತು ನಾಟಕ ಆಮೇಲೆ ಇನ್ನೊಂದು ನೆನಪಿನಲ್ಲಿ ಇರುವಂಥದ್ದು ತುಂಬ ಅಂತಂದ್ರೆ ಆಂಧ್ರದಲ್ಲಿ ಕರ್ನಾಟಕದಲ್ಲೂ ಇರೋ ಹಾಗೆ ಈ ದರಿದ್ರ ಸಮಸ್ಯೆಗಳು ತುಂಬಾ ಇತ್ತಲ್ಲ ಅಲ್ಲಂತೂ ಹಳ್ಳಿಗಳಲ್ಲಿ ಒಬ್ಬ ಹಿಂದುಳಿದವನು ಊರೊಳಗಡೆ ಬರಬೇಕಾದ್ರೆ ಕತ್ತನ್ನು ಸೊಂಟಕ್ಕೆ ಗಂಟೆಗಳು ಕಟ್ಕೊಂಡು ಅದನ್ನು ಶಬ್ದ ಮಾಡ್ಕೊಂಡು ಬರಬೇಕಾಗಿತ್ತು ಅಂತ ಒಂಥರ ಒಂದು ನಾಟಕ ಅದು ನಂಗೆ ತುಂಬ ದಿವಸ ನನಗೆ ತಲೆನ ಕೆಡಿಸ್ದಾಗ್ಬಿಟ್ಟಿತ್ತು ಇಷ್ಟು ಇಂಥ ಸಮಸ್ಯೆಗಳು ನಿಜವಾಗ್ಲೂ ಮನುಷ್ಯನ ಇಷ್ಟು ಕ್ರೀಡಾ ಅಂಥ ಜನ ನಾವ ಅನ್ನೋ ಥರ ತುಂಬ ದಿವಸ ಒಂಥರ ಯೋಚನೆ ಆಗ್ತಿತ್ತು ಆಕಾಶವಾಣಿ ಪಾರ್ವತಿ ಅಂದರೆ ಎಲ್ಲರಿಗೂ ಅಚ್ಚುಮೆಚ್ಚು ಮೂವತ್ತೆರಡು ವರ್ಷದ ಸರ್ವಿಸಲ್ಲಿ ಸಾಕಷ್ಟು ಥರ ಒಳ್ಳೆಯದು ಕೆಟ್ಟದು ಅನುಭವ ಆಗಿದೆ ಮಾಸ್ತಿ ವೆಂಕಟೇಶಂಗಾರಂತೂ ಒಂದ್ಸರಿ ಯಾವಾಗಲೂ ಒಂದು ಏನೋ ಸಂದರ್ಭ ಬಂದಾಗ ನನ್ನ ಮೇಲಿನ ಅಧಿಕಾರಿಗಳಿಗೆ ಅವಳು ತುಂಬ ಅನುವಾದ ಚೆನ್ನಾಗಿ ಮಾಡ್ತಾಳೆ ಕಣಪ್ಪ ಸ್ವಲ್ಪ ಸರಿಯಾಗಿ ಶಿಫಾರು ಮಾಡಿ ಸೀನಿಯರ್ ಅನುವಾದಕ್ಕಿಂತ ಮಾಡಿಸಿ ಅಂತ ಹೇಳಿದ್ರು ಅಂತ ಅವರೇ ಬಂದು ಹೇಳಿದಾಗ ಎಷ್ಟು ಸಂತೋಷ ಆಯಿತು ಅಂತಂದರೆ ಸರಿ ಸಾಹಿತ್ಯ ಅಕಾಡೆಮಿ ಸಾ ಸದಸ್ಯ ಆಗಿದ್ದೆ ನಾನು ನಾವು ಮೈಸೂರೆಲ್ಲ ಅವತ್ತು ಕಾರ್ಯಕ್ರಮ ಮಾಡಿದ್ವಿ ಕುವೆಂಪು ಅವ್ರಿಗೆ ಅವಾಗಲೇ ಸ್ವಲ್ಪ ವಯಸ್ಸಾಗಿ ಅವ್ರು ಬರ್ತಾ ಇರಲಿಲ್ಲ ಸಭೆಗೆ ಬಂದಿರಲಿಲ್ಲ ಅವ್ರನ್ನ ನೋಡೋಕ್ಕೆ ಅಂತ ಅಕಾಡೆಮಿ ಸದಸ್ಯರೆಲ್ಲ ಹೋದ್ವಿ ಪುಟ್ಟಪ್ಪನವ್ರಿಗೆ ಎಲ್ಲರೂ ನಮ್ಮನ್ನೆಲ್ಲ ಪರಿಚಯ ಮಾಡಿಸ್ತಾಯಿದ್ರು ಪಾರ್ವತಿ ಅಂತಂದರು ಆಕಾಶವಾಣಿ ಪಾರ್ವತಿನಾ ಅಂದ್ರೆ ನಿಜವಾಗ್ಲೂ ಎಷ್ಟು ಸಂತೋಷ ಸಂತೋಷವಾದ ಕುವೆಂಪು ಅಂತ ಅವರು ಆಕಾಶವಾಣಿ ನಮ್ದು ಕಾರ್ಯಕ್ರಮ ಎಲ್ಲ ಕೇಳ್ತಾರ ಇವರು ಹಾಗೆ ಇನ್ನೊಂದ್ಸಲಿ ಶಿವರಾಮ್ಕರ್ ಕಾರಂತನೇ ಯಾರೋ ಒಬ್ರು ಪರಿಚಯ ಮಾಡಿಸ್ಕೊಟ್ರು ಗೊತ್ತಪ್ಪ ನಂದು ಮೂಕಜ್ಜಿ ಕನಸುಗಳು ಈಕೇನೆ ಟ್ರಾನ್ಸ್ಲೇಟ್ ಮಾಡಿರೋದು ಅಂದರು ಎಷ್ಟು ದೊಡ್ಡವರು ಇದನ್ನು ಗುರುತಿಸಿದ್ರು ಅಂದಾಗ ವಿಪರೀತ ಸಂತೋಷ ಆಗ್ತಾ ಇತ್ತು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಗುಜರಾತಿ ಭಾಷೆಯ ವಿಶ್ವಕೋಶಕ್ಕೆ ಅಳವಡಿಸಿದರು ಕನ್ನಡ ಸಾಹಿತಿಗಳನ್ನು ಹಿಂದಿಗೆ ಪರಿಚಯಿಸಿದರು ಅಪ್ಪಟ ಬೆಂಗಳೂರಿನ ಹುಡುಗಿ ಎಚ್ ಎಸ್ ಪಾರ್ವತಿ ಅವರು ದುಃಖ ಅನ್ನುವ ಸಣ್ಣ ಕಥೆ ಅನುವಾದ ಮಾಡಿಟ್ಟಿದ್ರು ಅದು ಸಾಹಿತಿ ನಿರಂಜನರ ಕಣ್ಣಿಗೆ ಬಿತ್ತು ಭಾಷಾಂತರವನ್ನು ಮೆಚ್ಚಿ ಅವರು ಪರಾಜಯ ಎಂಬ ಕೃಷ್ಣಚಂದ್ರ ಹಿಂದಿ ಕಾದಂಬರಿಯನ್ನು ಅನುವಾದ ಮಾಡಲು ಪ್ರೋತ್ಸಾಹಿಸಿ ಪ್ರಕಟಿಸಿದರು ನಿಜವಾಗ್ಲೂ ನನ್ನನ್ನು ನಾನೇ ವಿಮರ್ಶೆ ಮಾಡಿಕೊಳ್ಳೋದಾದರೆ ನಾನು ಏನಾಯಿತು ವಿಚಾರವಂತ ಲೇಖಕಿ ಅಂತ ಬರೀ ಆ ಕಾದಂಬರಿ ವಿಮರ್ಶೆ ಮಾಡುವಾಗ ಕಥೆಗಳನ್ನು ವಿಮರ್ಶೆ ಮಾಡುವಾಗ ಹೇಳ್ತಾರೆ ಆದರೆ ಯಾವ್ದಾರ ವಿಚಾರ ಗೋಷ್ಠಿಗಳಲ್ಲೇ ನಾ ಹೆಸರು ಬಂದಿದ್ದ ಕಾಳೆ ನಮ್ಮಲ್ಲಿ ಏನಾಗಿದೆ ಬಹಳ ವರ್ಷದಿಂದ ಒಂದು ಹೆಂಗಸಿನ ಒಂದು ಕಾರ್ಯಕ್ಷೇತ್ರನ ಸೀಮಿತ ಮಾಡಿರೋದ್ರಿಂದ ಅದನ್ ಬಿಟ್ಟು ಅವಳು ಹೋದಾಗ ಅಷ್ಟು ಸಹಿಸೋ ಅಂಥದ್ದು ವಿಶಾಲ ಹೃದಯದವರು ಬಹಳ ಕಡಿಮೆ ಪಾರ್ವತಿ ಅವರ ಕೃತಿಗಳು ವಿಭಿನ್ನ ವಿಶೇಷ ಇಂದು ಪ್ರಸ್ತುತ ಅವರ ಕಥಾ ಸಾಹಿತ್ಯವನ್ನು ವಿಷಯವಾಗಿಸಿ ಪ್ರಬಂಧ ಮಂಡನೆ ಮಾಡಿ ಪಿಎಚ್ ಡಿ ಪಡೆದಿರುವ ಮೈಸೂರಿನ ಕನ್ನಡ ಅಧ್ಯಾಪಕಿ ಡಾ ಎಸ್ ಪ್ರಜ್ಞಾವಂತ ಲೇಖಕಿಯಾಗಿ ಹಲವು ಪ್ರಕಾರಗಳಲ್ಲಿ ಉತ್ತಮ ಕೃತಿಗಳನ್ನು ರಚಿಸಿ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದಂತಹ ವಿಶಿಷ್ಟ ಬರಹಗಾರ್ತಿ ಪಾರ್ವತಿಯವರು ಕೇವಲ ಸಾಹಿತ್ಯ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರದೆ ಉದ್ಯೋಗ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲೂ ತಮ್ಮ ಹೆಜ್ಜೆ ಗುರುತನ್ನು ಮೂಡಿಸಿದಂತಹವರು ಪಾರ್ವತಿಯವರ ಉತ್ಸಾಹ ಅದೆಷ್ಟೋ ಉದಯೋನ್ಮುಖ ಲೇಖಕಿಯರಿಗೆ ಸ್ಫೂರ್ತಿದಾಯಕವಾದುದು ಆಕಾಶವಾಣಿಯ ವೃತ್ತಿಯಲ್ಲಿ ಇದ್ದುಕೊಂಡೇ ಸಾಹಿತ್ಯ ಮತ್ತು ಸಂಘಟನೆಗಳಲ್ಲಿ ತೊಡಗಿ ಅಗ್ರಶ್ರೇಣಿಯ ಬರಹಗಾರ್ತಿಯಾಗಿ ಗುರುತಿಸಿಕೊಂಡಂತಹ ಹೆಗ್ಗಳಿಕೆ ಮತ್ತು ಬಹುಮುಖ ಪ್ರತಿಭೆ ಇವರದ್ದು ಅವರ ವಿಚಾರಧಾರೆಗಳನ್ನು ದಾಖಲು ಮಾಡುವ ಸಲುವಾಗಿ ನಾನು ಪಾರ್ವತಿಯವರ ಕೃತಿಗಳನ್ನು ಸಂಶೋಧನೆಗೆ ಆಯ್ಕೆ ಮಾಡಿಕೊಂಡೆ ಸ್ತ್ರೀ ಪಾರ್ವತಿಯವರ ಬರವಣಿಗೆಯ ಕೇಂದ್ರ ಬಿಂದುವಾಗಿತ್ತು ಸಾಂಪ್ರದಾಯಿಕ ಸಿದ್ಧಸೂತ್ರಗಳ ಚೌಕಟ್ಟಿನೊಳಗೆ ಬಂಧಿಸಲ್ಪಟ್ಟಂತಹ ಹೆಣ್ಣನ್ನು ಆ ಬಂಧನದಿಂದ ಹೊರತಂದು ಅವಳ ಅಸ್ಮಿತೆಯನ್ನು ಪಾರ್ವತಿಯವರು ತಮ್ಮ ಕತೆ ಕಾದಂಬರಿಗಳಲ್ಲಿ ಕಾಣಿಸಿದ್ದಾರೆ ಮಹಿಳೆ ತನ್ನ ಮೇಲಾಗುವ ಶೋಷಣೆಯನ್ನು ಪ್ರಶ್ನಿಸುವ ತನ್ನದೇ ಸ್ವಬದುಕನ್ನು ಕಟ್ಟಿಕೊಳ್ಳುವ ಸ್ವಾವಲಂಬನೆಯ ಮಹಿಳಾ ಪಾತ್ರ ಚಿತ್ರಣ ಪಾರ್ವತಿಯವರ ಕತೆ ಕಾದಂಬರಿಗಳಲ್ಲಿ ಇದೆ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಗೋಳಾಡುವಂತಹ ಮಹಿಳೆಯರು ಹೆಣ್ಣೆಂದರೆ ತ್ಯಾಗಿ ಕರುಣಾಮಯಿ ಅಳುಮುಂಜಿ ಈ ಬಗೆಯ ಸ್ತ್ರೀ ಚಿತ್ರಣದಿಂದ ಹೊರತಾದ ಪಾತ್ರಗಳನ್ನು ಇವರ ಕತೆ ಕಾದಂಬರಿಗಳಲ್ಲಿ ಕಾಣ್ತೇವೆ ಅಲ್ಲೊಂದು ಸಾಮಾಜಿಕ ಬದ್ಧತೆ ಇತ್ತು ಮಹಿಳಾ ಜಾಗೃತಿ ಇತ್ತು ಯಾವುದನ್ನು ಕುರುಡಾಗಿ ಒಪ್ಪದ ವೈಚಾರಿಕ ನಿಲುವಿತ್ತು ಇಂತಹ ಪ್ರಜ್ಞಾವಂತ ಲೇಖಕಿ ಎಚ್ ಎಸ್ ಪಾರ್ವತಿಯವರು ಮಹಿಳೆಯರ ಬರವಣಿಗೆಗೆ ಮನ್ನಣೆ ದೊರಕಬೇಕು ಎನ್ನುವ ಉದ್ದೇಶಕ್ಕಾಗಿ ಸ್ಥಾಪನೆಯಾದ ಕರ್ನಾಟಕ ಲೇಖಕಿಯರ ಸಂಘಕ್ಕೊಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತಹ ಕೀರ್ತಿ ಸಹ ಇವರಿಗೆ ಸಲ್ಲತ್ತೆ ಒಂದ್ಸಲಿ ಅಂತೂ ಈ ಮಹಿಳಾ ಕಾರ್ಯಕ್ರಮದಲ್ಲಿ ಯಾಕೋ ಏನೋ ಇದ್ದಕ್ಕಿದ್ದಾಗೆ ಸ್ಟುಡಿಯೋದಲ್ಲಿ ದೀಪ ದೀಪಾವಟ್ಟಾಯ್ತು ಸರೋಜಾದೇವಿಯವರು ಅದಕ್ಕೆ ಮುಖ್ಯಸ್ಥರಾಗಿದ್ದರು ಅವ್ರಿಗಂತೂ ಕತ್ಲೆ ಅಂದ್ರೆ ಜೋರಾಗಿ ಕಿತ್ಕೊಂಡು ಅಯ್ಯೋ ಕತ್ತೆ ಕತ್ಲೆ ಅಂದರು ಅದೇನಾಗಿದೆ ಸ್ಟುಡಿಯೋ ಆನಾಗೇ ಇದೆ ಆಮೇಲೆ ಅನೇಕ ಫೋನ್ಗಳೆಲ್ಲ ಬರೋಕ್ಕೆ ಶುರು ಆಯ್ತಿದ್ದು ಏನು ಏನಾಗೋಗ್ಬಿಡ್ತಾವ ಸ್ಟುಡಿಯೋದಲ್ಲಿ ಆಮೇಲೆ ಇನ್ನೂ ಅನೇಕ ರೀತಿಯದ್ದಾಗ್ತಾಯಿತ್ತು ಚಾಮಮ್ಮ ಅಂತ ಪಾಪ ಒಬ್ಬ ಸಂಪ್ರದಾಯದ ಹಾಡುಗಳನ್ನ ಹಾಡುತ್ತಾ ಇದ್ರು ಪಾರ್ವತಿ ಯಾಕೋ ಸ್ವಲ್ಪ ಗಂಟ್ಲು ಕೆರಿತಿದೆ ಅಂತಂದ್ರು ನಾನು ನನ್ನ ಹತ್ರ ಲವಂಗಾಗೆ ಮಂಗ ಇಟ್ಕೊಂಡಿರ್ತಿದ್ದೆ ತಾಳ್ರಿ ಲವಂಗ ಹಾಕ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತ ಆಕೆಗೆ ಲವಂಗ ಕೊಟ್ಬಿಟ್ಟೆ ಅವ್ರು ಹಾಡ್ತಾ ಇದ್ದಾರೆ ಪಾಪ ಲವಂಗ ಸಿಕ್ಕಾಕೊಂಡ್ಬಿಟ್ಟಿದೆ ಅವ್ರ ತಕ್ಷಣ ಲವಂಗ ಲವಂಗ ಅಂತ ಹಾಡ್ ನಿಲ್ಸಿ ಆಮೇಲೆ ಅದನ್ನ ಹಾಡ್ ನಿಲ್ಸಿ ಆಮೇಲೆ ನಾವು ಮಾಡಿ ಮುಂದುವರಿಸಿದ್ದಾಯ್ತು ಹಿರಿಯ ಸಾಹಿತಿ ಕೆ ಟಿ ಪಾಂಡುರಂಗಿ ಅವರು ಒಮ್ಮೆ ಆಕಾಶವಾಣಿ ಧ್ವನಿ ಮುದ್ರಣಕ್ಕೆ ಬಂದರು ಎಚ್ ಎಸ್ ಪಾರ್ವತಿ ರಜೆಯಲ್ಲಿದ್ದಾರೆ ಅಂತ ಕೇಳಿ ಅವರಿದ್ದಾಗಲೇ ಬರ್ತೀನಿ ಅಂತ ಹೇಳಿ ವಾಪಸ್ ಹೊರಟ್ರಂತೆ ಗಿರೀಶ್ ಕಾಸರವಳ್ಳಿ ಅವರ ಘಟ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದ್ದಾರೆ ಎಚ್ ಎಸ್ ಪಾರ್ವತಿ ನನಗೆ ಅತೃಪ್ತಿ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಬರೆದಿದ್ದೆಲ್ಲ ಬಹಳ ಚೆನ್ನಾಗಿದೆ ಅಂತ ನಾನು ಖಂಡಿತ ಅಂದ್ಕೊಂಡಿಲ್ಲ ಎಲ್ರಿಗೂ ಎಲ್ಲ ಅನುಭವ ಇರೋಕ್ಕಾಗಲ್ಲ ಆ ಮಿತಿಗಳ ಮಧ್ಯದಲ್ಲೇ ನಾನು ಬರ್ ನನ್ನ ಅನಿಸಿಕೆ ನನಗೆ ಸರಿ ಅನಿಸಿದ್ದು ಅದರಲ್ಲೂ ಮಹಿಳೆಯರಿಗಾಗ್ತಾ ಇರೋ ತುಂಬ ಒಂದು ಅನ್ಯಾಯಗಳ ಬಗ್ಗೆ ನಾನು ಬರೆದಿದ್ದೀನಿ ಅನ್ನೋ ಒಂದಿಷ್ಟು ಒಂದು ಸ್ವಲ್ಪ ತೃಪ್ತಿ ಇದೆ ಆದರೆ ಪೂರ್ತಿ ತೃಪ್ತಿ ಇದೆ ಅಂತ ಹೇಳಾರೆ ಬಹುಶಃ ನಾನು ಇನ್ಯಾವ ಉದ್ಯೋಗ ಮಾಡಿದ್ರೂ ಈ ಸಂತೋಷ ಸಿಗ್ತಾ ಇರಲಿಲ್ಲ ಪೈಪೋಟಿ ಇತ್ತು ಹೊಗಳಿಕೆ ಇತ್ತು ತೆಗಳಿಕೆ ಇತ್ತು ಅವಮಾನ ಇತ್ತು ಎಲ್ಲನೂ ಇದ್ದಿದ್ದ ಒಂಥರ ಸಮ್ಮಿಶ್ರವಾದ ಭಾವನೆ ಸಿಕ್ಕಿದ್ದು ಆಕಾಶವಾಣಿಯಿಂದಲೇ ಬಹುಶ್ರುತ ಪ್ರತಿಭೆ ಸಿಹಿ ತಿಂಡಿ ಅಂದರೆ ತುಂಬ ಇಷ್ಟ ಅದಕ್ಕೆ ಮಾತು ಕೃತಿಯಲ್ಲೂ ಸಿಹಿಯಾದರೂ ಸಿಹಿಯನ್ನೇ ಹಂಚಿದರು ಸಾವಿರವಾಗಲೇ ಪಾರ್ವತಿ ಸಂತತಿ ಮೂಡಲಿ ಮನೆ ಮನೆಗಳಲ್ಲಿ ಮಹಿಳಾ ಜಾಗೃತಿ ಆಕರ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಧ್ವನಿ ಮುದ್ರಣ ಭಂಡಾರದ ಸಂದರ್ಶನಗಳು ಕೃತಜ್ಞತೆ ಮಾತು ಮಾಹಿತಿ ಬಿಎನ್ ಸತ್ಯನಾರಾಯಣ ಡಾಕ್ಟರ್ ಎಂಎಸ್ ವಿದ್ಯಾ ಡಾಕ್ಟರ್ ಎಸ್ ದಿವ್ಯಾ ಹಾಗೂ ಡಾಕ್ಟರ್ ವಿಜಯಮ್ಮ ಕನ್ನಡ ಕಾಯಕ ವರ್ಷಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕೊಡುಗೆ ಕಾರ್ಯಕ್ರಮ ಪರಿಕಲ್ಪನೆ ನಿರೂಪಣಾ ಸಾಹಿತ್ಯ ನಿರ್ಮಾಣ ಬಿಕೆ ಸುಮತಿ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಸಿಎಲಿಗಾರ್ ಕನ್ನಡದ ಹಿತಕ್ಕಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡದ ಮೇರು ಕೃತಿಗಳ ಅನುವಾದಕ್ಕಾಗಿ ಕುವೆಂಪು ಭಾಷಾ ಭಾರತಿ ಕರ್ನಾಟಕ ನಮ್ಮ ಹೆಮ್ಮೆ